ಅದು ನಿನ್ನೆ ಸೈಲೆಂಟ್ ಆಗ್ತದೆ ಅದು ಬೆಳಿಗ್ಗೆ ನೋಡೋ ಮೂರು ಮಿಸ್ ಕಾಲ್ ಇತ್ತು. ಹೌದು, ನಾನು ಮೂರು ಸಲ ಕಾಲ್ ಮಾಡಿದ್ದೆ, ಮತ್ತೇನು ಸೈಲೆಂಟ್ ಆಗುತ್ತೆ? ಅದು ಎಂತ ಸಾಗುತ್ತಿಲ್ಲ ಮಾರೆ, ಅಡಿಗೆ ಅಡಿ ಆಟೋಮೆಟಿಕ್ ಸೈಲೆಂಟ್ ಆಗುತ್ತೆ. ಆಯ್ತು ತಿಂಡಿ? ನಾನು ತಿಂದೆ. ಅವ್ರು ಯಾರಿಲ್ಲ, ಫಂಕ್ಷನ್ ಹೋಗಿದ್ದಾರೆ, ರೊಟ್ಟಿ ಮಾಡೋ ಬಂದಿದ್ದೆ. ಯಾರು? ನೀನು ರೊಟ್ಟಿ ಮಾಡಿದೆ, ನಿಂಗೆ ಗೊತ್ತುಂಟಾ? ಮತ್ತೆ ನಾನಲ್ಲ ರೊಟ್ಟಿ ಮಾಡಿದ್ದೆ. ಭಾರಿ ರೊಟ್ಟಿ ಮಾಡುವ. ಮತ್ತೆ ನಿಂಗೆ ಎಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದೆ ನೀನು? ನಿಂಗೆ ಗೊತ್ತಿಲ್ಲ ಮಾರೆ, ನೀನೆಂತ ನಿಂಗೆ ಗೊತ್ತಿಲ್ಲ ರೊಟ್ಟಿ ಮಾಡಿದ್ದೆ. ಹಾಗೆ ರೊಟ್ಟಿ ಮಾಡಿದ್ ನೀನು, ಅದು ಕೊಡುವ. ಅದು ನಿಂದು ಕೆಲಸ ಎಂತಾಯ್ತು? ಯಾವ್ದಾದ್ರು ಫೈಲ್ ಸಿಗ್ತಾ ಉಂಟ ನಿಂಗೆ? ಅದು ಬಂದಿದೆ ಎಡಿಟಿಂಗ್, ಇದು ಒಂದು ಎರಡು ಫುಟೇಜ್ ಕೊಟ್ಟಿದ್ದ ಮಾಡಿದ್ವಿ. ಅಚ್ಚ ಇನ್ನೊಂದು ಬಿಡಿಸಿ ಕೊಡು ಮಾರಿ, ಸರಿ ಮಾಡಿ ತಿನ್ನು, ನಂಗೆ ಹೋಗ್ಲಿಕ್ಕೆ ಉಂಟು, ನಾನು ಮತ್ತೆ ಕಾಲ್ ಮಾಡಲ ನಿಂಗೆ. ಸರಿ ಇರ್ತೇನೆ, ಲವ್ ಯು. ನಮಸ್ಕಾರ ಎಲ್ರಿಗೂ. ನಮ್ಮೂರ ಅಡುಗೆಯಲ್ಲಿ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇರೋದು ಕೋಳಿ ರೊಟ್ಟಿ. ಅಂದ್ರೆ ಇದು ಮಂಗಳೂರು ಕಾಸರಗೋಡು ಕಡೆ ಎಲ್ಲ ಫಂಕ್ಷನ್ಗೂ ಮೈನ್ ಆಗಿ ಈ ರೆಸಿಪಿ ಇದ್ದೇ ಇರುತ್ತೆ. ಈ ರೊಟ್ಟಿ ನಾರ್ಮಲ್ ನಮಗೆ ಪ್ಯಾಕೆಟಲ್ಲಿ ಹಾಗಾಗಿ ಇಲ್ಲಿ ಮನೆಯಲ್ಲೇ ಈ ರೊಟ್ಟಿ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಗ್ರೈಂಡ್ ಮಾಡೋಣ. ನಾವು ಇಲ್ಲಿ ವಾಶ್ ಮಾಡಿಟ್ಟ ರೈಸ್ನ ನಮ್ಮ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ತಾ ಇದ್ದೀನಿ ಮೊದಲು. ಒಂದೊಂದು ಅನ್ನದ ಕಾಳಿಗೂ ಎರಡೆರಡು ಮುಖ ಬಂತು, ಬೆಂದದ್ದು ತಿನ್ನೋನ ಹಾಗೆ ಬೇಯಿಸಿ ಬಡಿಸುವವನ ಹೆಸರು ಉಂಟು. ಅರಿತರಿದ ಸುಖ ಉಂಟು, ಮರೆತೆಯೋ ಬಲು ಕಗ್ಗಂಟು. ಅರಿತರಿದ ಸುಖ ಉಂಟು, ಮರೆತೆಯೋ ಬಲು ಕಗ್ಗಂಟು. ಈ ಸಂಬಂಧದ ಅಂತರವೆಷ್ಟು, ಅಧರಕ್ಕೂ ಉದರಕ್ಕೂ ಲೋವಷ್ಟು. ಹಲೋ ಚರಿತೆ. ಹಲೋ, ಎಂತ ಮುಗಿಲಿಲ್ವಾ ಫಂಕ್ಷನ್? ಇಲ್ವಾ, ಈಗ ಸ್ಟಾರ್ಟ್ ಆಗಿದೆ ಅಷ್ಟೇ. ಎಂತಿಲ್ಲ, ಇದು ರೊಟ್ಟಿ ಮಾಡಿ ತಿಂದೆ. ಹೌದಾ? ನಾನೇ ಕರ್ದದ್ದು, ನಂಗೆ ಗೊತ್ತಿತ್ತಲ್ಲ ಕಡಿಲಿಕ್ಕೆ. ರೊಟ್ಟಿ ಚಂದ ಎದ್ದಿದೆ. ಹೌದಾ? ರೊಟ್ಟಿ ಮಾಡಿ ತಿಂದೆ. ಅದು ನಿನ್ನೆದು ಒಂದಿದ್ದು ಮ್ಯಾಗಿ ಎಲ್ಲಿ ಉಂಟು? ಒಂದು ಪ್ಯಾಕೆಟ್ ಇತ್ತಲ್ಲ, ತಿಂದೆ ಬೆಳಿಗ್ಗೆ ಹೋಗೋದು. ಇಲ್ಲ ಇಲ್ಲ, ನಾನು ಈ ಡಬ್ಬೆಯಲ್ಲಿ ಇರ್ಬೇಕು. ಉಂಟಾ ಡಬ್ಬೆಯಲ್ಲಿ? ಉಂಟಾ. ಯಾಕೆ ನೀನು ರೊಟ್ಟಿ ತಿನ್ಲಿಲ್ವಾ? ಇಲ್ಲ ಇಲ್ಲ, ಆಗಲ್ಲ, ಅದು ರೊಟ್ಟಿ ತಿಂದದು ಡೈಲಿ ತಿಂದ ಒಂಥರ ಆಗ್ತದೆ. ಮ್ಯಾಗಿ ತಿನ್ನೋದು ಆಸೆ. ಮ್ಯಾಗಿ ಎಲ್ಲಿ ಉಂಟು? ಡಬ್ಬೆಯಲ್ಲಿ ಉಂಟು. ಉಂಟಲ್ಲ ಉಂಟಲ್ಲ, ನಾ ಮಾಡ್ತೇನೆ ಮಾಡ್ತೇನೆ. ಗೊತ್ತುಂಟಲ್ಲ? ಗೊತ್ತುಂಟು ಗೊತ್ತುಂಟು, ಅದು ಸುಲಭ ಮ್ಯಾಗಿ. ಅದೆಂತ, ಸರಿ ಬೇಗ ಬನ್ನಿ, ಮತ್ತೆ ಕಾಲ್ ಮಾಡ್ತೇನೆ. ಆಯ್ತು ಆಯ್ತು, ಬರುವ, ಕಾಲ್ ಮಾಡ್ತೇನೆ. ಸರಿ, ಬಾಯ್ ಬಾಯ್. ಅವರವರ ನೆನಪುಗಳು ಇರೋವಷ್ಟು ಲಲ್ಲಲ್ಲ.
ಅದರದೇ ಅಳತೆ ಉಂಟು. ಇಂಗು ತೆಂಗು ಎಣ್ಣೆ ಬೆಣ್ಣೆ ಸಂಗಡ ಪ್ರೀತಿಗೂ ಕೆಲಸ ಉಂಟು. ಅರೆ ಬೆಂದರೆ ಹಳಸು ಕಮಟು, ಬೆಂದರೆ ಮಾತ್ರ ಅಮೃತ ಉಂಟು. ಅರೆ ಬೆಂದರೆ ಹಳಸು ಕಮಟು, ಬೆಂದರೆ ಮಾತ್ರ ಅಮೃತ ಉಂಟು. ಆ ಶ್ರೀಭಾಯಿ ಕರೆಕ್ಷನ್ ತೂಲೆ ಬಾಯಿ ಪೇಮೆಂಟ್ ತೂಲೆ ಒಂಚೂರು ಬೇಗ ಹಾಕೊಂಡು ತೂಲೆ ಒಂದು ಮಿಸ್ಟೇಕ್ ಆಯ್ತು. ಸರಿ ಸರಿ ಹಾವಿ ಹಾವಿ ಚರಿತೆ. ಹಲೋ ಹಲೋ. ಎಲ್ಲಿದ್ದೆ ಚರಿತೆ? ಇಲ್ಲಿ ಇದ್ದೇನೆ, ಫಂಕ್ಷನ್ ಹತ್ರ. ಹೌದಾ? ಸ್ವಲ್ಪ ಸ್ವಲ್ಪ ಆಗ್ಬೋದು, ಬರ್ತೇನೆ ನಾನು. ಹೌದಾ? ಇದು ಚರಿತೆ ಎಂತ ಗೊತ್ತುಂಟ, ಕುಕ್ಕರ್ ಇದು ವಿಷಯ ಇಲಾಖೆ ಆಗುದಿಲ್ಲ. ಕುಕ್ಕರ್ ಎಂತ ಎಂತ ಇಟ್ಟಿದ್ದು ಕುಕ್ಕರ್ ಅಲ್ಲಿ? ಅಲ್ಲ ಎಂತಿಲ್ಲ, ಹೀಗೆ ಹೊಸತ್ತೊಂದು ಟ್ರೈ ಮಾಡುವ ಅಂತ ಆಯ್ತು ಅಡಿಗೆ. ಇನ್ನು ಮ್ಯಾಗ್ ಎಂತ ಮಾಡ್ಲಿಲ್ಲ ಮಾರೆ. ಇಲ್ಲ ಇಲ್ಲ, ಮ್ಯಾಗಿ ಮಾಡ್ಲಿಲ್ಲ. ಮ್ಯಾಗಿ ಮಾಡ್ರೆ ಎಂತ ಆಗ್ತದ? ಮ್ಯಾಗ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ ಮಾರೆ, ಎಂತ ಕುಸಾಲ ಸಿಡಿಬಹುದು ಅದು. ಹೌದಾ? ನಾ ಮಾಡ್ಲಿಲ್ಲ, ಮ್ಯಾಗಿ ಮಾಡ್ಲಿಲ್ಲ. ಅಲ್ಲ 2 ಗಂಟೆ ಆಯ್ತಾ ಕುಕ್ಕರ್ ವಿಸಿಲ್ ಹೊಡಿಯುದಿಲ್ಲ. ಅದು ಗ್ಯಾಸ್ ಖಾಲಿ ಆಗಿರ್ಬೋದ, ಅದು ಬೆಳಗ್ಗೆನೆ ಅಂತ ಇರ್ಲಿಲ್ಲ, ಅದ್ರ ಬುರ್ಬುರ್ ಅಂತಿತ್ತು. ಹೌದಾ? ನೀನೆಂತ ತಿನ್ಲಿಲ್ಲ ಮ್ಯಾಗಿ? ತಿಂದ ಮ್ಯಾಗಿ ಮತ್ತೆ ರೊಟ್ಟಿ ತಿಂದ ನಾನು. ತಿಂದಲ್ಲ ಮತ್ತೆ ನೀನ್ ಮಿಸ್ಸ ಎಂತ ಬಿರಿಯಾನಿ ಗೊತ್ತುಂಟು ಇವತ್ತು? ನಾನು 2 ಸರ್ ತಿಂಡಿ, ಎಂತ ಬಿರಿಯಾನಿ ಮಾರೆ. ನೀನ್ ಬರ್ಬೇಕಿತ್ತ, ನೀನೊಂದು ನೀನ್ ಎಣ್ಣೆ ಕೂಡ ರಾತ್ರಿ ಕೂಡ ಎಂತ ತಿನ್ಲಿಲ್ಲ ಅಲ್ಲ. ನಾನೀಗ ರೊಟ್ಟಿ ತಿಂದ ಸಾಕು. ಯಾವ್ದು ಬಿರಿಯಾನಿ? ಅದು ಮಟನ್ ಇದ ಸೂಪ, ನಿಮ್ಗೆ ಇಷ್ಟ ಅಲ್ಲ ಮಟನ್. ಹೌದಾ? ಬನ್ನಿ ಬೇಗ ಬನ್ನಿ. ಸರಿ ಸರಿ ಮಚ್ಚ, ನಾವು ಕಾಲ್ ಮಾಡ್ತೇನೆ ನಿಮಗೆ. ಸರಿ, ಗ್ಯಾಸ್ ಇದೆ ಅಂತ ಒಂದೊಂದು ನೋಡಿ. ಯಾವುದು ಗ್ಯಾಸ್? ಗ್ಯಾಸ್ ಇನ್ನು ನಾಳೆಗೆ ಆಯ್ತಲ್ಲ. ಹೌದಾ? ಸರಿ ಆಯ್ತು, ಇರ್ತೇನೆ. ಈ ನಳಪಾಕಕ್ಕೆ ಏನೇನು ಎಷ್ಟೆಷ್ಟು ಎಷ್ಟೆಷ್ಟು ಸಿಹಿ ಕಹಿ ಒಗರು ಎಷ್ಟೆಷ್ಟು ಖಾರ ಹುಳಿ ರವಷ್ಟು ಉಪ್ಪು ಮಾತ್ರ ರುಚಿಗೆ ತಕ್ಕಷ್ಟು. ಹಲೋ ಚರಿತೆ. ಎಂತ? ನೀವು ಹೊರಟ್ರ? ಇಲ್ಲ, ನಂದು ಇನ್ನೊಂದ್ರ ಒಂದು ಬಿರಿಯಾನಿ ತಿಂತಿದ್ದೆ. ಎಂತ ಇಲ್ಲ, ಬರುವ ಹಲೋ ಇದೆಲ್ಲ ಒಂದು ಬೊಂಡಿಲ್ಲ ಸಾವಿಗೆ.